जगदम्बा विश्व हिंदू परिषद बजरंग दल इच्छल करंजी बजरंग ತಾಯಿ ಭಾರತಾಂಬೆಯ ಪಾದಕಮಲಗಳಿಗೆ ವಂದಿಸುತ್ತಾ ಸಂಭ್ರಮದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ತಮ್ಮೆಲ್ಲರಿಗೂ ಈ ಸುಂದರ ಸಮಾರಂಭಕ್ಕೆ ಆತ್ಮೀಯ ಸ್ವಾಗತ ಕೋರುವ ಸೌಭಾಗ್ಯ ನನ್ನದಾಗಿದೆ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಕಳೆದ 2 ವರ್ಷದಿಂದ ಹಿಂದೂ ಸಮಾಜ ನಿರಂತರವಾಗಿ ಕೊಪ್ಪದಲ್ಲಿ ಎದುರಿಸುತ್ತಿರುವ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅದು ಮತಾಂತರ. ನಮಗೆ ಬಹಳ ದೊಡ್ಡ ಗೊಂದಲ ಇದೆ ಕ್ರೈಸ್ತ ಮಿಷನರಿಗಳ ಬಗ್ಗೆ. ನೀವು ಸಾಮಾಜಿಕ ಕಳಕಳಿಯ ಮುಖವಾಡ ಹಾಕೊಂಡು ಬಂದಿದ್ದೀರಾ. ನಿಮಗೆ ನಿಜವಾಗ್ಲೂ ಸಮಾಜದ ಒಬ್ಬ ಕಟ್ಟಕಡೆಯ ಬಡವನಿಗೆ ನಾವು ಆರ್ಥಿಕವಾಗಿ ಸಹಕಾರ ಕೊಡಬೇಕು ಅನ್ನೋ ನಿಜವಾಗ್ಲೂ ಉದ್ದೇಶ ಇದ್ರೆ ನಿಮ್ಮ ಕ್ರೈಸ್ತ ಧರ್ಮದಲ್ಲಿ ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ದಿರೋ ಪರ್ಬುಗಳು ಬಾಯಮ್ಮಂದಿರು ಇವತ್ತಿಗೂ ಕೊಪ್ಪದಲ್ಲಿದ್ದಾರೆ. ನಿಮಗೆ ನಿಜವಾಗ್ಲೂ ಸಾಮಾಜಿಕ ಕಳಕಳಿ ಇದ್ರೆ ಅವರಿಗೆ ಮೊದಲು ಆರ್ಥಿಕ ಸಹಕಾರ ಕೊಡಿ. ನಮಗೆ ಸಹನೆ ಮತ್ತೆ ತಾಳ್ಮೆಯ ದೌರ್ಬಲ್ಯ ಇದೆ, ಆದರೆ ನರ ದೌರ್ಬಲ್ಯ ಇಲ್ಲ ನಮಗೆ. ನಮಗೆ ಯಾವುದೇ ಒಂದು ಹಿಂದೂ ಸಮಾಜಕ್ಕೆ ಸಮಸ್ಯೆ ಬಂತು ಅಂತ ಹೇಳಿ ರಣ ಹೇಡಿಗಳ ತರ ಓಡೋ ಸಮಾಜ ಅಲ್ಲ ನಮ್ದು. ಮನಸ್ಸು ಒಳಗಡೆ ಒಂದು ಆವೇಶದ ಕಿಚ್ಚಿದೆ, ಆ ಕಿಚ್ಚು ನಿಮ್ಮ ಮನೆಗೆ ಬೀಳತ್ತೆ. ಪ್ರತಿಭಟನೆ ದಿನ ನಿಮ್ಮ ಮನೆಗೆ ಬೀಳತ್ತೆ, ಆವೇಶದ ಕಿಚ್ಚು ಜ್ವಾಲಾಮುಖಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನೀವು ನಾವೆಲ್ಲ ಒದ್ದು ಓಡಿಸೋಕ್ಕಿಂತ ನೀವು ಮೊದಲು ಜಾಗ ಖಾಲಿ ಮಾಡಿ. ಒಂದೇ ರೀತಿಯ ಆತಂಕಕ್ಕೀಡಾಗಿದೆ ಅದು ನನಗೆ ಕಾಣುತ್ತೆ. ಯಾಕೆ ಅಂತಂದರೆ ಇಲ್ಲಿ ಬಿಪಿನ್ ರಾವತ್ ಅವ್ರನ್ನ ಸಂಭ್ರಮಿಸುವಂಥ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ. ಬೇರೆ ಕಡೆ ಆದರೆ ನಾವು ಯಾರೋ ಒಬ್ಬರಿಗೆ ಕಣ್ಣೆ ಕಾಣಿಸುತ್ತೆ, ಯಾರೋ ಒಂದು ಹೆಸರು ಕೊಡೋಕೆ ನಾನು ಇಷ್ಟಪಡೋದಿಲ್ಲ. ಯಾರೋ ಕಾಣಿಸ್ತಾರಲ್ಲ ನಮ್ಮೊಳಗೆ ಇರ್ತಕ್ಕಂಥ ಯಾರೋ ರಮೇಶ ಸುರೇಶ ಸತೀಶನೇ ನಮಗೆ ಡೇಂಜರ್. 98ರಲ್ಲಿ ಬಜರಂಗದಳ ವ್ಯಾಪಕವಾಗಿ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಚಿಕ್ಕಮಗಳೂರಿನಲ್ಲಿ ನೆಲೆ ಊರಬೇಕಾದ್ರೆ ದತ್ತ ಜಯಂತಿ ದತ್ತ ಮಾಲೆಯಾಗಿ ಪರಿವರ್ತನೆಗೊಳ್ತು. ಹೆಸರು ಬದಲಾಯಿಸೋದು ಸರ್ಕಾರಿ ದಾಖಲೆಗಳಲ್ಲಷ್ಟೇ ಅಲ್ಲ, ಜನರ ತಲೆಯಲ್ಲೂ ಕೂಡ ಬದಲಾಗಬೇಕಾಗಿತ್ತಲ್ಲ. ನಿರಂತರವಾಗಿ ತರುಣರು ಮಾಲೆ ಹಾಕ್ಕೊಂಡು ದತ್ತ ಯಾತ್ರೆ ಮಾಡ್ತಾ ದತ್ತ ಜಯಂತಿಗೆ ಅಲ್ಲಿಗೆ ಹೋಗಿ ಸೇರಿಕೊಂಡು ಅಲ್ಲಿ ಜಗಳ ಮಾಡಿಕೊಂಡು ಅಲ್ಲಿ ಪೊಲೀಸರ ಲಾಠಿ ಎತ್ತಿನಕೊಂಡು ಹೆಚ್ಚು ಕಡಿಮೆ 22-23 ವರ್ಷ 2.5 ದಶಕಗಳ ನಂತರ ಇವತ್ತು ಎಲ್ಲಿವರೆಗೂ ಆಗಿದೆ ಅಂತಂದರೆ ಅದನ್ನು ದತ್ತಪೀಠ ಅಂತ ಸಮಾಜ ಗುರುತಿಸುತ್ತೆ, ಅದು ಹಿಂದೂಗಳಿಗೆ ಸೇರಿದ್ದು ಅಂತ ಕೋರ್ಟ್ ಹೇಳುವ ಮಟ್ಟಿಗೆ ಬಂದು ಇನ್ನೆರಡು ತಿಂಗಳಲ್ಲಿ ಅಲ್ಲಿಂದ ಅರ್ಚಕರ ನೇಮಕವಾಗುವ ಮಟ್ಟಿಗೆ ತಂತಲ್ಲ 25 ವರ್ಷಗಳ ನಿರಂತರ ಹೋರಾಟ ಮಾಡಿ ಜಾಗ ಉಳಿಸ್ಲಿಕ್ಕೆ ಸಾಧ್ಯ ಆಯಿತು. ಬಜರಂಗದಳಕ್ಕೆ ಶತಶತ ನಮನಗಳನ್ನು ಈ ಕಾರಣಕ್ಕೆ ಸಮರ್ಪಿಸಬೇಕು. ಜಾಗ ಕಳ್ಕೊಂಡಿದ್ದಕ್ಕೆ ಧರ್ಮ ಹೋಯಿತು. 1947ರವರೆಗೂ ಪಾಕಿಸ್ತಾನ ನಮ್ಮದೇ ಭಾಗ ಆಗಿತ್ತು. ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಹುಡುಕಿದ್ರೆ ಹಿಂದೂಗಳು ಸಿಗಲಾರದಷ್ಟು ಅತ್ಯಂತ ದಯನೀಯ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. 50 ವರ್ಷಗಳ ಹಿಂದಿನ ಆ ಘಟನೆಯ ಕಾರಣಕ್ಕೆ ಅಲ್ಲೊಂದು ಬಾಂಗ್ಲಾದೇಶ ಹುಟ್ಟಿತ್ತು. ಆದರೆ ಆ ಬಾಂಗ್ಲಾದೇಶ ಎನ್ನುವಂಥ ಭೂಮಿಯನ್ನ 47ರಲ್ಲಿ ಕಳ್ಕೊಂಡ್ವಿ ಅನ್ನೋ ಕಾರಣಕ್ಕೆ ಆ ಭೂಮಿಯಲ್ಲಿ ಹಿಂದೂಗಳೇ ಇಲ್ಲ, ಧರ್ಮ ಹೋಯ್ತು. ಹಿಂದೂ ಧರ್ಮದ ಸಾಮರ್ಥ್ಯ ಎಂಥದ್ದು ಅಂತಂದ್ರೆ ಯಾವಾಗ ಯಾವಾಗ ಕತ್ತಿ ಹಿಡಿದು ನಿಲ್ಲಬೇಕಾದ ಅಗತ್ಯ ಬಂದಿದೆಯೋ, ಎದುರಾಳಿಗಳು ಯಾರ್ಯಾರು ಬಂದಿದ್ದಾರೋ ಕತ್ತಿ ಹಿಡಿದು ತಲೆ ಕಡಿಯುವಂತ ಸಾಮರ್ಥ್ಯ ಇದ್ದಿದ್ದು ಇದೇ ಧರ್ಮಕ್ಕೆ. ರಾಮ್ಲಾಲ್ ಖೋಕಾರ್ ಅನ್ನುವಂತ ಒಬ್ಬ ಸಾಮಾನ್ಯ ಖೋಕಾರ್ ಜಾಟ್ ಖೋಕಾರ್ ಪಂಗಡಕ್ಕೆ ಸೇರಿದಂಥ ವ್ಯಕ್ತಿ ಅದಾದ ಕೆಲವೇ ವರ್ಷಗಳಲ್ಲಿ ಮಹಮ್ಮದ್ ಗೋರಿಯನ್ನು ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಕೊಂದು ಬಿಸಾಡಿದನಲ್ಲ, ಇದು ಹಿಂದೂ ಧರ್ಮದ ತಾಕತ್ತು ಅಂತ. ಹಿಂದೂ ಧರ್ಮದಲ್ಲಿ ಯಾರೋ ದೊಡ್ಡ ರಾಜನೇ ಬೇಕು ಅಂತಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಎದ್ದು ನಿಂತು ಅವನನ್ನು ಎದುರುಗಟ್ಟಿ ನಿಲ್ಲಬಲ್ಲಂಥ ಸಾಮರ್ಥ್ಯ ಇದೆಯಲ್ಲ, ಅದು ಭಾರತದ ತಾಕತ್ತು.
ಯಾವ ರಾಮನನ್ನ ಈ ದೇಶದ ಸ್ಮೃತಿ ಪಟಲದಿಂದ ತೆಗೆದು ಬಿಸಾಡಬೇಕು ಅಂತ ನೂರಾರು ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದೀರೋ ಆ ರಾಮ ತಾನು ಹುಟ್ಟಿದ ಜಾಗದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಪುನರ್ಸ್ಥಾಪನೆಗೊಳ್ತಾ ಇದ್ದಾನೆ ಅನ್ನೋದೇ ನಮ್ಮೆಲ್ಲರ ಮಹತ್ ಸಾಧನೆ ಮಿತ್ರರೇ. ಎಲ್ಲಿ ಬೆಂಕಿ ಬೀಳಬೇಕೋ ಬಿದ್ದುಬಿಟ್ಟಿದೆ. ನನ್ನ ಮಾವ ಮುಲ್ಲ ಅಂತ ಹೇಳ್ತಿದ್ರೆ ತಪ್ಪು ತಿಳ್ಕೊಳ್ಬೇಡಿ. ಪಕ್ಕದ ಕೇರಳದಲ್ಲಿ ಹೆಂಗಾಗೋಗಿದೆ ಅಂತಂದರೆ ಶಾಲೆ ಶಾಲೆಗಳಿಗೆ ಕಮ್ಯುನಿಸ್ಟ್ರು ಹೋಗಿ ಸ್ಕೂಲ್ ಮಕ್ಕಳಿಗೆ ನಾವು ವಾಪಸ್ ಬಾಬರಿ ಮಸೀದಿ ಅಲ್ಲೇ ಮಾಡಬೇಕು ಅಂತ ಅದಾಗಲೇ ಬೋಧನೆ ಶುರು ಮಾಡಿಬಿಟ್ಟಿದ್ದಾರೆ. ಶ್ರೀ ಕ್ರಿಸ್ತ ಯೇಸವೇ ನಮಃ ಅಂತ ಬರದಾಯ್ತು. ದೇವರಿಗೆ ಆಕಾರವಿಲ್ಲದ ದೇವರಿಗೆ ನೈವೇದ್ಯ ಇಡ್ತಾರೆ, ಏನು ಮಜಾರಿ? ಆಕಾರವಿಲ್ಲದ ದೇವರಿಗೆ ಅಷ್ಟೋತ್ತರ ಶತನಾಮಾವಳಿ ಇದೆ. ಆಕಾರವಿಲ್ಲದ ದೇವರಿಗೆ ಜನ ಉರುಳು ಸೇವೆ ಮಾಡ್ತಾರೆ. ಆಕಾರವಿಲ್ಲದ ದೇವರಿಗೆ ಹರಿಹರದಲ್ಲಿ ಜಾತ್ರೆ ನಡೆಯುತ್ತೆ. ವಾರೇ ವಾ. ಪುನರ್ ನಿರ್ಮಾಣ ಮಾಡಬೇಕು ಅಂತಂದರೆ ಒಗ್ಗಟ್ಟಾಗಬೇಕಾಗಿರುವಂಥ ಅಗತ್ಯ ಇದೆ. ನಾವೆಲ್ಲರೂ ಸೋದರರು, ಯಾರೂ ಒಬ್ಬರಿಗೊಬ್ಬರು ಮೇಲಲ್ಲ ಕೀಳಲ್ಲ, ಜೊತೆಗೆ ನಿಂತ್ಕೊಳ್ತೀವಿ, ಹೋರಾಟ ಮಾಡ್ತೀವಿ ಅನ್ನುವಂಥ ನಿಶ್ಚಯ ಆಗಬೇಕು. ಬಜರಂಗದಳ ಗುತ್ತಿಗೆ ತೆಗೆದುಕೊಂಡಿಲ್ಲ ಹಿಂದೂ ಸಮಾಜವನ್ನು ಅಂತ ಶೈಲೇಶ್ ಹೇಳಿದಂತೆ, ಹಿಂದೂ ಸಮಾಜದ ರಕ್ಷಣೆ ಯಾವುದೋ ಒಂದು ಸಂಘಟನೆಯ ಕರ್ತವ್ಯ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಅನ್ನೋದನ್ನು ನಾವು ಎಚ್ಚರಿಕೆಯಿಂದ ಇದನ್ನು ಮೈಮೇಲೆ ತೆಗೆದುಕೊಂಡು ಹೊಸದಾಗಿ ಈ ನಾಡನ್ನು ಕಟ್ಟುವಂಥ ಕೆಲಸಕ್ಕೆ ಸಜ್ಜಾಗಬೇಕು.